वेलकम टू अवर चैनल सारा हेल्थी फूड। स्नेहितरे नम्म इवत्तिन ई वीडियो विशेषते एनु अंद्रे आलूगड्डे बटाणी गुज्जु अंद्रे आलू मटर करी माडोदु हेगे अंत तिळ्कोळ्ळोण। अदक्किंत मोदलु नीवु इन्नू नम्म चानल न सब्स्क्रैब् माड्कोंडिल्ल अंद्रे ई केळगडे काणिस्ता इरुवंत सब्स्क्रैब् बटन न प्रेस् माडि, बेल ऐकान् न क्लिक् माडि, हागे नम वीडियोस लाइक माड़ी, शेयर माड़ी, कमेंट माड़ी, कमेंट माड़े ना मरी बेड़ी, नागे नम चैनल ना सब्सक्राइब माड़ कोड़ी। आलू बटानी गज्जु, आलू मटर करी, दिना परोटा जोते, चपाती जोते, इडली, दोसा, एल्ला द्रु जोते नु तीन बहुदु, एल्ला दुकु सूट आगुते, मते टेस्ट सह इरुत्ते। इवत्तिन वीडियो विशेषते एनंद्रे नानु आलू मटर करीन रेस्टोरेंट स्टाइल अल्ली माड्ता इरोदु। रेस्टोरेंट अल्ली नावु होगि आर्डर माडि तिंदाग वाव् एष्टु चेन्नागि माडिद्दारे आलू मटर करी अंत अनिस्ता इरुत्ते। नावु अदन्न नम्म मनेयल्लि ट्रै माडबेकु अंत अन्कोंडिद्रे तप्पदेने इवत्तु नम्म ई वीडियोन नोडि। नानु रेस्टोरेंट स्टाइल अल्ली आलू मटर करी माडोदु हेगे अंत नानु निमगे हेळ्कोड्तीनि। ಮತ್ತೆ ಎಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ। ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಾನು ಎವ್ರಿ ವಿಡಿಯೋದಲ್ಲಿ ಒಂದೊಂದು ಸೀಕ್ರೆಟ್ ಹೇಳ್ತೀನಿ, ಟಿಪ್ಸ್ ಹೇಳ್ತೀನಿ, ಅದು ಮಿಸ್ ಆಗಿಬಿಡುತ್ತೆ ನಿಮಗೆ। ಸೋ ಬನ್ನಿ ಹಾಗಾದ್ರೆ ಆಲೂ ಮಟರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ। ಅದಕ್ಕಿಂತ ಮೊದಲು ಅದಕ್ಕೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ। ನೀರು 1/2 ಲೀಟರ್, ಆಲೂಗೆಡ್ಡೆ 1/2 ಕೆಜಿ, ಬಟಾಣಿ 1/2 ಕೆಜಿ, ಉಪ್ಪು 2 ಟೇಬಲ್ಸ್ಪೂನ್, ಟೊಮ್ಯಾಟೊ 4, ತೆಂಗಿನಕಾಯಿ ಸ್ವಲ್ಪ, ಅಕ್ಕಿ ಸ್ವಲ್ಪ, ಕೊತ್ತಿಮೀರಿ ಸೊಪ್ಪು ಸ್ವಲ್ಪ, ಈರುಳ್ಳಿ 6, ಗಸಗಸೆ 1 ಟೇಬಲ್ಸ್ಪೂನ್, ಎಣ್ಣೆ 2 ಟೇಬಲ್ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ಸ್ಪೂನ್, ಜೀರಿಗೆ 2 ಟೇಬಲ್ಸ್ಪೂನ್, धनिया पाउडर 2 टेबलस्पून, गरम मसाला 1 टेबलस्पून, अरिशिना पाउडर 1/2 टेबलस्पून, रेड चिली पाउडर 2 टेबलस्पून, मसरू 1 टेबलस्पून, कसूरी मेथी 2 टेबलस्पून, तुप्पा 1 टेबलस्पून। ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಆಲೂ ಬಟರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ। ಅಂದ್ರೆ ಆಲೂಗೆಡ್ಡೆ ಮತ್ತೆ ಬಟಾಣಿ ಕರಿ ಮಾಡೋದು ಹೇಗೆ ಅಂತ ನೋಡೋಣ। ಮೊದಲಿಗೆ ಸ್ಟೌ ಆನ್ ಮಾಡ್ಕೊಳ್ಳಿ। ಸ್ಟೌ ಆನ್ ಆಗಿದೆ। ಆಲ್ರೆಡಿ ನಾನು ಸ್ಟೌ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ। ಇದಕ್ಕೆ 1.5 ಲೀಟರ್ ಅಷ್ಟು ನೀರು ಹಾಕಿದ್ದೀನಿ। ಈಗ ಆಲೂಗೆಡ್ಡೆ ಮತ್ತೆ ಬಟಾಣಿನ ಒಂದು ವಿಷಲ್ ಅಲ್ಲಿ ಬೇಯಿಸ್ಕೊಳ್ಳೋಣ। ನಾನು ಆಲೂಗೆಡ್ಡೆ ಹಾಕ್ತಾ ಇದೀನಿ। ಆಲೂಗೆಡ್ಡೆ ಹಾಕಿದೀನಿ। ಅರ್ಧ ಕೆಜಿ ಆಲೂಗೆಡ್ಡೆ ತಗೊಂಡಿದ್ದೀನಿ। ಅರ್ಧ ಕೆಜಿ ಆಲೂಗೆಡ್ಡೆಗೆ ನಾನು 1/2 ಕೆಜಿ ಬಟಾಣಿನ ಹಾಕ್ತಾ ಇದೀನಿ। ಬಟಾಣಿ ಒಂದ್ ನೈಟ್ ನಾನು ನೆನೆಸಿಟ್ಕೊಂಡಿದ್ದೀನಿ। ಹಸಿ ಬಟಾಣಿಲೂ ಮಾಡಬಹುದು, ನಾನು ಒಣಗಿದ ಬಟಾಣಿನೇ ನೆನೆಸ್ಕೊಂಡಿದ್ದೀನಿ। ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕು। ಈ ತರ ಉಪ್ಪು ಹಾಕೋದ್ರಿಂದ ಆಲೂಗೆಡ್ಡೆಗೆ ಮತ್ತೆ ಬಟಾಣಿಗೆ
ಉಪ್ಪು ಮಿಕ್ಸ್ ಆಗುತ್ತೆ ಅವಾಗ ಕರಿ ಮಾಡುವಾಗ ಸಮ ಪ್ರಮಾಣವಾಗಿ ಕರಿಗೂ ಸಹ ಮತ್ತು ಆಲೂಗೆಡ್ಡೆ ಬಟಾಣಿಗೂ ಸಹ ಉಪ್ಪು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಈ ತರ ನಿಧಾನವಾಗಿ ಒಂದು ವಿಶಲ್ಸ್ ತಗೊಂಡ್ರೆ ಸಾಕು ಆಲೂಗೆಡ್ಡೆ ಮತ್ತೆ ಬಟಾಣಿಗೆ ಏನಕಂದ್ರೆ ನಾವು ಕರಿಯಲ್ಲು ಮತ್ತೆ ಬೇಯಿಸೋದ್ರಿಂದ ಮಸಾಲೆಲಿ ಈಗ ಒಂದು ವಿಶಲ್ ತಗೊಂಡ್ರೆ ಸಾಕಾಗುತ್ತೆ ಲಿಡ್ ಕ್ಲೋಸ್ ಮಾಡೋಣ ಒಂದು ವಿಶಲ್ ಆದ ತಕ್ಷಣ ಸ್ಟೌ ನ ಆಫ್ ಮಾಡಿ ಒಂದು ವಿಶಲ್ ಆಗಿದೆ ಸ್ಟೌ ಆಫ್ ಮಾಡೋಣ ಹೇರ್ ಔಟ್ ಆದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿ ನೆಕ್ಸ್ಟ್ ನಾವು ಕರಿಗೆ ರೆಡಿ ಮಾಡ್ಕೊಳ್ಳೋಣ ಕರಿ ಮಾಡೋಕ್ಕೆ ಬೇಕಾಗಿರುವಂತ ಐಟಮ್ಸ್ ನ ರೆಡಿ ಮಾಡ್ಕೊಳ್ಳೋಣ ನಾನು 4 ಟೊಮೆಟೊ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಅಕ್ಕಿ ಅಕ್ಕಿ ಹಾಕೋದ್ರಿಂದ ಕರಿ ಗಟ್ಟಿಕ್ಕಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳಿ ಟೊಮ್ಯಾಟೋ ಇರೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಮಸಾಲೆ ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ಗಸಗಸೆ ಹಾಕಬೇಕು ಈಗ ಮತ್ತೆ ಗಸಗಸೆ ಹಾಕಿದ್ಮೇಲೆ ಮತ್ತೆ ಗ್ರೈಂಡ್ ಮಾಡೋಣ ಗಸಗಸೆ ಹಾಕೋದ್ರಿಂದ ಕರಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ರೆಡಿ ಆಗಿದೆ ಹೇರ್ ಔಟ್ ಆಗಿದೆ ಆಲೂಗೆಡ್ಡೆ ತಕ್ಕೊಳ್ಳೋಣ ನೋಡಿ ಆಲೂಗೆಡ್ಡೆ ಬಾಯ್ಲ್ ಆಗಿದೆ ಇಷ್ಟು ಬಾಯ್ಲ್ ಆದ್ರೆ ಸಾಕು ಮತ್ತೆ ಕರಿ ಜೊತೆ ಅದು ಆಸ್ ಯೂಶುವಲ್ ಬಾಯ್ಲ್ ಆಗುತ್ತೆ ಈಗ ಆಲೂಗೆಡ್ಡೆ ಮತ್ತೆ ಬಟಾಣಿನ ನೀರಿಂದ ಸಪರೇಟ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆನ ಬೇಯಿಸಿರುವಂತಹ ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಟಾಣಿನೂ ಸಹ ನೀರಿಂದ ಸಪರೇಟ್ ಮಾಡ್ಕೊಂಡಿದೀವಿ ನೋಡಿದ್ರಲ್ಲ ಈ ತರ ಆಲೂಗೆಡ್ಡೆನ ಕಟ್ ಮಾಡ್ಕೋಬೇಕು ಮತ್ತೆ ಬಟಾಣಿನ ಈ ತರ ಸಪರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇವಾಗ ಕರಿ ಮಾಡೋಣ ಸ್ಟೌವ್ ಆನ್ ಮಾಡ್ಕೊಳ್ಳಿ ಈರುಳ್ಳಿ 4 ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅದ್ರ ಜೊತೆ ಈಗ 4 ಈರುಳ್ಳಿನ ಮಿಕ್ಸ್ ಮಾಡೋಣ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ
ಈರುಳ್ಳಿನ ಆಯಿಲ್ ಅಲ್ಲಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಫ್ರೈ ಮಾಡಿ ನೋಡಿ ಈ ತರ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಕರಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರೀಲಿ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಈಗಲೇ ನೀರು ಹಾಕಬಾರದು ನೆಕ್ಸ್ಟ್ ಬೇಸಿ ಇಟ್ಕೊಂಡಿರುವಂತ ಬಟಾಣಿನ ಮಿಕ್ಸ್ ಮಾಡೋಣ ಇದರ ಜೊತೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೇಯಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಆಲೂಗೆಡ್ಡೆ ಪೀಸಸ್ ನ ಹಾಕೋಣ ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪು 1 ಟೇಬಲ್ ಸ್ಪೂನ್ ಜೀರಿಗೆ 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರ್ 1 ಟೇಬಲ್ ಸ್ಪೂನ್ ಅರಿಶಿನ 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಈಗ ಇದನ್ನ ಮಿಕ್ಸ್ ಮಾಡಿ
ಮಿಕ್ಸ್ ಮಾಡೋಣ. ನೋಡಿ ನಾನು ಇಲ್ಲಿ ತನಕ ಇನ್ನೂ ನೀರು ಹಾಕಿಲ್ಲ, ಮಸಾಲೆಲೇ ಬಾಯ್ಲ್ ಆಗ್ತಾ ಇದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಅಡುಗೆ ಆಗಲಿ, ಯಾವುದೇ ಕರಿ ಆಗಲಿ, ಏನೇ ಆಗಲಿ, ನಮ್ಮ ಮಿಕ್ಸಿಂಗ್ ಅಲ್ಲೇ ಸೀಕ್ರೆಟ್ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಮಸಾಲೆನ ಹೀರ್ಕೊಂಡು ನಮಗೆ ಅಡುಗೆ ಟೇಸ್ಟ್ ಕೊಡುತ್ತೆ. ಮಿಕ್ಸ್ ಆಗಿದೆ, ಕರ್ಡ್ ಹಾಕೊಳ್ಳೋಣ. ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಕರ್ಡ್. ಮಿಕ್ಸ್ ಮಾಡಿ ಈಗ ಅರ್ಧ ಲೋಟ ನೀರು ಹಾಕೋಣ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಕರಿ ಬಾಯ್ಲ್ ಆಗ್ತಾ ಇದೆ. ಮಟರ್ ಕರಿ ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಕಸೂರಿ ಮೇಥಿ ಹಾಕೋಣ. ಎರಡು ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ತುಪ್ಪ 1 ಟೇಬಲ್ ಸ್ಪೂನ್, ಕರಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬರೋದಕ್ಕೆ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನ್ ಗೊತ್ತಾ ಫ್ರೆಂಡ್ಸ್, ನಾವು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕರಿ ಮಾಡ್ಬೇಕು ಅಂದ್ರೆ ಈ ತರ ಕರಿ ಫುಲ್ ಬಾಯ್ಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿ ಹಾಕಿದ್ಮೇಲೆ ತುಪ್ಪ ಹಾಕ್ಬೇಕು, ಮತ್ತೆ ವೆರಿ ಇಂಪಾರ್ಟೆಂಟ್ ಗಸಗಸೆ ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಬೇಕು. ಈ ಮೂರು ಐಟಮ್ಸ್ ಇಂದಾನೆ ಕರಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡೋದಕ್ಕಾಗದು. ಈ ಮೂರು ಐಟಮ್ಸ್ ಬಟರ್ ಕರೀಲಿ ಇಲ್ಲ ಅಂದ್ರೆ ಆಲೂ ಬಟರ್ ಕರೀಲಿ ಈ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬರದೇ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಟೂ ಮಿನಿಟ್ಸ್ ಬಿಡಿ, ಲಿಡ್ ಕ್ಲೋಸ್ ಮಾಡಿ. ಆಲೂ ಮಟರ್ ಕರಿ ರೆಡಿ ಆಗಿದೆ. ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಹಾಕೋಣ 2 ಟೇಬಲ್ ಸ್ಪೂನ್ ಅಷ್ಟು. ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂ ಮಟರ್ ಕರಿ ರೆಡಿ ಆಗಿದೆ. ಒಂದ್ ಬೌಲ್ ಸರ್ವ್ ಮಾಡ್ಕೊಳ್ಳೋಣ. ಮೊದ್ಲಿಗೆ ಸ್ಟೌ ಆಫ್ ಮಾಡೋಣ. ಬೌಲ್ ಸರ್ವ್ ಮಾಡ್ಕೊಳ್ಳೋಣ. ಈ ಮಟ್ಟ
ಆಲೂ ಮಟರ್ ಕರಿನ ಚಪಾತಿ ಜೊತೆ ದೋಸೆ ಜೊತೆ ಮತ್ತೆ ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲದರ ಜೊತೆ ಇದರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಒಂದು ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸ್ ಆಗಿದೆ ಚೆನ್ನಾಗಿ आलू मटर करी रेडिया नोड़ वीक्षकरे आलू मटर करी अंत अदु रेस्टोरेंट स्टाइल सह ट्राय माड़ी मत्ते नमगे कमेंट मुखांतर तिळिसि हेग बंतु अंत नानु इंग्रीडियंट्स ना यूज माड़िदिनो मत्ते एष्टु प्रमाण यूज माड़िदिनो अष्टे नीवुनु सह यूज माड़ी ಮತ್ತೆ ಯಾವ ಮೆಥಡ್ ಅಲ್ಲಿ 1 ಬೈ 1 ಏನೇನನ್ನ ಹಾಕಿದಿನೋ ನಾನು ಇದರ ಒಳಗಡೆ ಅದೇ ತರನೇ ಹಾಕಬೇಕು ಫಸ್ಟ್ ತುಪ್ಪ ಹಾಕೋದು ಆಮೇಲೆ ಎಣ್ಣೆ ಹಾಕೋದು ಈ ತರ ಎಲ್ಲಾ ಹಾಕಿದ್ರೆ ಟೇಸ್ಟ್ ಕೆಟ್ಟ ಹೋಗುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದೆ ನಾನು ಚೆನ್ನಾಗಿದೆ ಹಾಗಾದ್ರೆ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ बेल आइकॉन क्लिक माड़ी बेल आइकॉन क्लिक माड़ोद्रिंदा नोटिफिकेशन बटन आन आगुत्ते इदरिंदा नावु हाकुवंता एल्ला होसा वीडियो गळ्ना मिस माड़देने नीवु वीक्षिसबहुदु हागे निम्गे नम्म ई वीडियो इष्टवादल्लि लाइक माड़ी शेर माड़ी तप्पदेने कमेंट माड़ी हागे नम्म चानल ना सब्सक्राइब माड़कोळ्ळि ನೋಡಿದ್ರಲ್ಲ ಆಲೂ ಮಟರ್ ಕರಿ ಎಷ್ಟು ಈಜಿ ಮಾಡೋದು ಅಂತ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರೆ ಅದನ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನಂತೂ ತುಂಬಾ ಟೇಸ್ಟಿಯಾಗಿ ಮಾಡಿದಿನಿ ರೆಸ್ಟೋರೆಂಟ್ ಅಲ್ಲಿ ಬರೋದಕ್ಕಿಂತನೂ ಸೂಪರ್ ಆಗಿದೆ ಟೇಸ್ಟ್ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್ ಕೈಂಡ್ಲಿ ಲೈಕ್ ಅವರ್ ವಿಡಿಯೋಸ್ ಅಂಡ್ Subscribe our channel. Thank you.